ನನಗೆ ಏನು ಅನಿಸ್ತಿತ್ತು, ನಮ್ಮ ಟಿ ವಿ ಕಲಾವಿದರಂತ ಹೇಳ್ತೀವಲ್ಲ ನಾವು, ಚಿತ್ರದಲ್ಲಿ ನಟಿಸುವಂಥವ್ರು, ಧಾರಾವಾಹಿ ನಟಿಸುವ ತುಂಬ ಪ್ರಚಾರಕ್ಕೆ ಜಲ್ದಿ ಬರ್ತಾರೆ, ಅವ್ರಿಗೆ ಆದ ಒಂದು ರೆಕಗ್ನಿಷನ್ ಸಣ್ಣದಾದ್ರೂ ಜನಕ್ಕೆ ಮುಟ್ಟುತ್ತೆ, ಅದು ತಲುಪುತ್ತಿತ್ತು. ನನಗೆ ಅನ್ನಿಸ್ತಿತ್ತು ನಾವು ಇಷ್ಟು ಕಟ್ ನಾನಂತಲ್ಲ ನನ್ನಂತೆ ಶ್ರಮ ಪಡೋ ಎಷ್ಟೊಂದು ಜನ ಕಲಾವಿದರು ಟೈಮ್ ಲೇಟಿಗೆ ಬರೋಲ್ಲ, ಅವ್ರಿಗೆ ಎಲ್ಲೋ ಮಿಸ್ ಆಗ್ತದೆ ಅವ್ರ ಶ್ರಮಕ್ಕೆ, ಅವರು ಜನಕ್ಕೆ ಪ್ರಚಾರಕ್ಕೆ ಸಿಗ್ತಾ ಇಲ್ಲ, ಅವ್ರಿಗೆ ಜನಗಳ ಜೊತೆ ಒಂದು ಸಂಬಂಧ ಬೆಳೆಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಆ ವಿಷಯದಲ್ಲಿ ನಾನು ಸ್ವಲ್ಪ ಅದೃಷ್ಟವಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಈಗ ನೋಡಿ, ನನಗೆ ಚಿಕ್ಕ ವಯಸ್ಸಿಗೆ ಭಾಳಷ್ಟು ಅವಕಾಶಗಳು ಕೂಡಿ ಬಂತು. ಸೊ ಅದಕ್ಕೆ ಒಂದು ನನ್ನ ಡಿಸಿಪ್ಲಿನ್ ಕಾರಣ ಅಂತ ಹೇಳ್ಬೋದು, ಮತ್ತು ನಮ್ಮ ತಂದೆಯವ್ರ ಮಾರ್ಗದರ್ಶನ ಅಂತ ಹೇಳ್ಬೋದು. ಬಟ್ ನನಗೆ ಅವಕಾಶಗಳು ಬಂದಿದ್ದನ್ನು ಭಾಳ ಶ್ರದ್ಧೆಯಿಂದ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನನಗೆ ಮೊದಲನೇದು ನಮ್ಮ ಆಡಿಂಗ್ ಸರ್ಕಲ್ದು ಜಯಚಾಮರಾಜ ಒಡೆಯರ್ದು ನನಗೆ ಪ್ರತಿಮೆ ಸಿಕ್ಕಿದಾಗ ನನಗೆ ಆಗ 32 ವರ್ಷ ಅನಿಸುತ್ತೆ. ಆಗ ನನಗೆ ಒಬ್ಬರು ಕಮಿಷನರ್ ಈ ಹುಡುಗಂಗೆ ಹೇಗೆಪ್ಪ ಕೊಡೋದು ಅನ್ನೋ ಒಂದು ಗೊಂದಲ ಇದ್ದಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ನೀವು ಏನು ದುಡ್ಡು ಕೊಡೋದು ಬಿಡಿ, ನಾನು ಮಾಡ್ಕೊಡ್ತೀನಿ, ಚೆನ್ನಾಗಿದ್ರೆ ತೊಗೊಳ್ಳಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟು ಒಂದು ಮಾರ್ಬಲ್ ಪ್ರತಿಮೆ ಮಾಡಿದ್ದೀನಿ. ಸೊ ಹಂಗೆ ಒಂದು ಅವಕಾಶಗಳನ್ನ ನಾವು ಗ್ರ್ಯಾಬ್ ಮಾಡಬೇಕಾಗತ್ತೆ. ಪ್ರಚಾರ ಸಿಗೋದು ತುಂಬ ನಿಧಾನ ಕಂಪೇರ್ ಟು ನೀವು ಬೇರೆ ದೃಶ್ಯ ಮಾಧ್ಯಮ ಕಲಾವಿದರಿಗೆ ಹೋಲಿಸ್ಕೊಂಡ್ರೆ ನಮ್ಮಂಥ ಕಲಾವಿದರಿಗೆ ತುಂಬ ವಿರಳ. ಮೋಸ್ಟ್ಲಿ ನೀವೇ ನೋಡ್ಬೋದು, ನನ್ನಂಥ ಶಿಲ್ಪಿಗಳು ಎಷ್ಟೋ ಇದ್ರೂ ಅದರಲ್ಲಿ ಒಬ್ಬರು ಇಬ್ಬರು ಮಾತ್ರ ನಾವು ಪ್ರಚಾರಕ್ಕೆ ಬರ್ತಾ ಇದ್ದೀವಿ. ಸೊ ಒಂದು ನಾನು ಸಿನ್ಸಿಯರಾಗಿ ಕೇಳಬೇಕು ಅಂದರೆ, ಈಗ ಟಿ ವಿ ಪ್ರೋಗ್ರಾಮ್ ಎಲ್ಲ ಇಂಟ್ರವ್ಯೂಸ್ ಮಾಡ್ತಿದ್ದಾರೆ, ಸೊ ಬೇರೆ ಕಲಾವಿದರು ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡಿರೋರನ್ನು ಸಹ ನೀವು ಒಮ್ಮೊಮ್ಮೆ ಪರಿಚಯ ಮಾಡಿಸಿದಾಗ ಏನಾಗುತ್ತೆ ಅಂದರೆ, ಒಬ್ಬರು ಪೇರೆಂಟ್ಸಿಗೆ ಒಬ್ಬರು ನೋಡಿ ಕಲ್ಗೆಲ್ಸಕ್ಕೆ ಕಲಿಸ್ಬೇಕು ಅಂತ ನನ್ನ ಕೆಲಸಕ್ಕೇ ಯಾರೋ ಪೇರೆಂಟ್ಸ್ಗೆ ಇಷ್ಟ ಇದ್ದರೆ ಅವ್ರಿಗೆ ಹಿಂಜರಿತಾ ಇರುತ್ತೆ, ಅವ್ರಿಗೆ ಏನಾಗುತ್ತೆ, ಅಯ್ಯೋ ಬರೀ ಕಲ್ಲು ಕೊಟ್ಟೋನಲ್ವಾ, ಕಲ್ಗೆಲ್ಸ ಮಕ್ಕಳು ಯಾಕೆ ಕಷ್ಟಪಡಬೇಕು ಅನ್ನೋ ಹಿಂಜರಿತಾ ಇರುತ್ತೆ. ನೀವು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡೋರನ್ನ ನೀವು ಪ್ರತಿ ವಾರ ಒಂದು ಸಲ ಮಾಡಿ ಬಿಡಬಾರ್ದು, ಪ್ರತಿ ವಾರ ನೀವು ಸ್ವಲ್ಪ ಒಂದು ಡಿಸಿಪ್ಲಿನಾಗಿ ಮಾಡ್ತಾ ಬರ್ತಿದ್ರೆ ನೋಡಿ, ಕಲಾವಿದರು ಪೇರೆಂಟ್ಸ್ಗೆ ಅವ್ರ ಮಕ್ಕಳನ್ನ ಈ ದಾರಿಲೂ ನಾವು ಒಂದು ಕರಿಯರ್ನ ಬೆಳೆಸ್ಬೋದಾ, ಇಂಥ ಸಾಧಕರನ್ನ ನೀವು ಪರಿಚಯ ಮಾಡಿಕೊಡ್ಬೇಕು ಮಾಧ್ಯಮದವ್ರು. ಇನ್ನು ಬೇರೆ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡೋರು ಇರ್ತಾರೆ, ಒಂದು ಸಣ್ಣ ಕತೆ ಮುಖಾಂತರನೇ ಅವ್ರನ್ನ ಒಂದು ಪರಿಚಯ, ಅವ್ರದ್ದು ಜೀವನ ಶೈಲಿ, ಮತ್ತು ಇದರಲ್ಲೂ ನಾವು ಬದುಕ್ಬೋದು, ಖುಷಿಯಾಗಿರ್ಬೋದು, ಆರ್ಥಿಕವಾಗಿ ನೀವು ಬೆಳಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸನ್ನ ನೀವು ಪೇರೆಂಟ್ಸಿಗೆ ಕೊಟ್ಟರೆ, ನಾವು ಹೇಗೆ ಈಗ ಫಾರಿನಲ್ಲಿ ಅವ್ರ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದು ಮಾಡೋಕ್ಕೆ ಬಿಡ್ತಾರೆ ಅನ್ನೋ ಒಂದು ಕಲ್ಚರ್ ನಮಗೆ ನಮ್ಮಲ್ಲಿ ಶುರುವಾಗುತ್ತೆ. ನಮ್ಮಲ್ಲಿ ಬಾಕ್ಸ್ ಟೈಪ್ ಥಿಂಕಿಂಗ್, ನಾವು ಇಂಜಿನಿಯರ್, ನಾನು ಆ್ಯಕ್ಚುಲಿ ಎಂ ಬಿ ಎ ಪದವೀಧರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಜೊತೆಗೆ ಸಾಫ್ಟ್ವೇರ್ ಕಂಪ್ನಿ ಕೆಲಸನೂ ಮಾಡ್ತಾ ಇದ್ದೆ. ನಾನು ಕೆಲಸ ಬಿಟ್ಟಾಗ ಬಂದಾಗ ನನ್ನ ಕಥೆನೂ ಅದೇ ಇತ್ತು. ನಮ್ಮ ತಾಯಿ ನಾನು 2 ವರ್ಷ ಕನ್ವಿನ್ಸ್ ಮಾಡ್ತಿದ್ದೀನಿ, ಅಮ್ಮ ಇಲ್ಲ ನನಗೆ ಕೆಲಸ ಮಾಡ್ತೀನಿ, ಅಪ್ಪ ಇಲ್ಲ ಅವ್ರು ನೋಡಿದ್ರು ಅಪ್ಪನ ಶ್ರಮ ನೋಡಿದರು, ದಿನ ಅವರು ಬೇವ್ರ ಸುರಿಸಿ ಕೆಲಸ ಮಾಡೋಂಥದ್ದು, ಒಂದು ಟವಲ್ ಮೇಲೆ ಹೆಗಲ್ ಮೇಲೆ ಟವಲ್ ಇಟ್ಕೊಂಡು ಯಾವಾಗಲೂ ಬೇವ್ರು ಹೊರ್ಸ್ಕೊಂಡು ಕೆಲಸ ಮಾಡೋಂಥದ್ದು. ನಮ್ಮ ಅಮ್ಮನಿಗೆ ಅದು ಇಷ್ಟ ಇಲ್ಲ, ಇವನು ಐರನ್ ಬಟ್ಟೆ ಹಾಕೊಂಡು ಹೋಗ್ಬೇಕಪ್ಪ ಈಚೆಗೆ ಅಂತ ಅವ್ರ ಇಷ್ಟ. ಎಲ್ಲರ ತಾಯಿಗಳದು ತಾಯಂದಿರೋದು ಅದೇ ಇಷ್ಟ ಇರುತ್ತೆ, ಅವ್ರ ಮಕ್ಕಳು ಒಳ್ಳೆ ಬಟ್ಟೆ ಹಾಕಿ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಕರ್ಕೊಂಬಂದ್ವಿ. ಒಂದು ರೆಕಗ್ನಿಷನ್ ನೀವು ಹೇಳಿದಾಗೆ ನನಗೆ ಭಾರತ ಸರ್ಕಾರದಿಂದ ಸಿಗುತ್ತೆ, ದಕ್ಷಿಣ ಭಾರತ ಯುವ ಪ್ರತಿಭಾ ಪುರಸ್ಕೃತ ಸೌತ್ ಇಂಡಿಯನ್ ಯಂಗ್ ಟ್ಯಾಲೆಂಟೆಡ್ ಅವಾರ್ಡ್ ನನಗೆ ಬರುತ್ತೆ ಅಲ್ಲಿ, ಆಗ ನಮ್ಮ ತಾಯಿಗೆ ಸಮಾಧಾನ ಆಗುತ್ತೆ. ಸೊ ಆ ರೀತಿ ನೀವೊಂದು ಕಾರ್ಯಕ್ರಮ ಮಾಡೋದ್ರಿಂದ, ಒಂದು ಪ್ರಚಾರಕ್ಕೆ ಕಲಾವಿದರನ್ನ ತರೋದ್ರಿಂದ ಈ ಪೇರೆಂಟ್ಸ್ನಲ್ಲಿರೋ ಒಂದು ಏನಂತಾರೆ ಆ ಡೌಟ್, ಕರಿಯರ್ ಮಕ್ಕಳು ಬದುಕ್ಬೋದಾ ಇದರಲ್ಲಿ ಅನ್ನೋ ಒಂದು ಡೌಟ್ ಹೋಗುತ್ತೆ. ಮತ್ತು ಅದರಲ್ಲಿ ಅವರು ಒಂದು ಕಾನ್ಫಿಡೆನ್ಸ್ ಯಾವಾಗಿರುತ್ತೆ ಮಕ್ಕಳನ್ನ ಪೋಷಿಸ್ತಾರೆ ಚಿಕ್ಕ ವಯಸ್ಸಿನಲ್ಲೇ. ಆಮೇಲೆ ಇನ್ನಂಥ ಭಾಳಷ್ಟು ನನಗಿಂತ ಉತ್ತಮ ಸಾಧನೆ ಮಾಡೋವಂಥ ಭಾಳಷ್ಟು ಜನ ನಮ್ಮ ದೇಶಕ್ಕೆ ಸಿಗ್ತಾರೆ ಸರ್.